ನಮಸ್ಕಾರ ವೀಕ್ಷಕರ ಯುವ ನಿಧಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಇವತ್ತು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಆದ್ರೆ ಪ್ರಾರಂಭ ಆಗಿದೆ ಆದ್ರೆ ಯುವ ನಿಧಿ ಯೋಜನೆಗೆ ನೀವು ಯಾವ ರೀತಿ ಅಪ್ಲೈ ಮಾಡೋದು ಏನು ಅಂತ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ನಿಮಗೆ ಲೈವ್ ಡೆಮೋ ಆಗಿ ತೋರಿಸ್ತೀನಿ ಯಾವ ರೀತಿಯಾಗಿ ನೀವು ಯುವ ನಿಧಿ ಯೋಜನೆಗೆ ಅಪ್ಲೈ ಮಾಡಬೇಕು ಏನು ಅಂತ ಇದರಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ಇದೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋಗೊಂದು ಒಂದು ಲೈಕ್ ಆದ್ರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಕ್ತಿರುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಎಲ್ಲರಿಗೂ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ಟಾಪಿಕ್ ಗೆ ಬರ್ತೀನಿ ಏನಂತ ಅಂದ್ರೆ ನೋಡಿ ಯಾವುದೋ ಒಂದು ಬ್ರೌಸರ್ ಆದ್ರೆ ಓಪನ್ ಮಾಡ್ಕೊಳ್ಳಿ ಬ್ರೌಸರ್ ಓಪನ್ ಮಾಡ್ಬಿಟ್ಟು ನೀವು ಇಲ್ಲಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಅಂತ ಟೈಪ್ ಮಾಡಿ ನಾನು ಇಲ್ಲಿ ಟೈಪ್ ಮಾಡಿದ್ದೀನಲ್ಲ ಆ ರೀತಿ ಟೈಪ್ ಮಾಡಿಬಿಟ್ಟು ನೀವು ಸರ್ಚ್ ಆದ್ರೆ ಕೊಡಿ ಸರ್ಚ್ ಕೊಟ್ಟಾಗ ಇಲ್ಲಿ ನೋಡ್ಕೋಬಹುದು ಸೇವಾ ಸಿಂಧು ಓಪನ್ ಆಗುತ್ತೆ ವೆಬ್ಸೈಟ್ ಇಲ್ಲಿ ನೀವೇನ್ ಮಾಡ್ತೀರಾ ಸೇವಾ ಸಿಂಧು ಒನ್ ಅಂತ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಏನಂತ ಬರುತ್ತೆ ಅಂದರೆ ಈ ರೀತಿಯಾಗಿ ಲಾಗಿನ್ ಆಗಕ್ಕೆ ಕೇಳುತ್ತೆ ಈಗಾಗಲೇ ಯಾರೆಲ್ಲ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೋ ಎಲ್ಲರದ್ದು ಲಾಗಿನ್ ಆಗುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿಬಿಟ್ಟು ಇಲ್ಲಿ ಗೆಟ್ ಓ ಟಿ ಪಿ ಕೊಡಿ ಲಾಗಿನ್ ಆಗುತ್ತೆ ಇಲ್ಲ ನಾವು ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಎಲಿಜಿಬಲ್ ಇಲ್ಲ ಇದುವರೆಗೂ ಸ್ಕಾಲರ್ಶಿಪ್ ಹಾಕಿಲ್ಲ ಸೇವಾ ಸಿಂಧುವಲ್ಲಿ ನಾವು ಇದುವರೆಗೂ ಏನು ಯೂಸೇ ಮಾಡಿಲ್ಲ ಅನ್ನೋವರಾದರೆ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಅಂತ ಅಲ್ಲ ನೋಡಿ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಅಂತ ಇರುತ್ತೆ ಯಾರಿಗಂದ್ರೆ ಇದು ಇದುವರೆಗೂ ಯಾರು ಯಾವ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ ಸೇವಾ ಸಿಂಧು ನಾವು ಯೂಸೇ ಮಾಡಿಲ್ಲ ಅನ್ನೋವರು ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಂದು ಅಕೌಂಟ್ ಆದ್ರೆ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸೇವಾ ಸಿಂಧು ಕ್ರಿಯೇಟ್ ಆಗುತ್ತೆ ನಿಮ್ಗೆ ನೆಕ್ಸ್ಟ್ ನೀವೇನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಮೊಬೈಲ್ ನಂಬರ್ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ಅಲ್ಲಿ ಮೊಬೈಲ್ ನಂಬರ್ ಆಗಿಬಿಟ್ಟು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರುವಂತಹ ಕ್ಯಾಪ್ಚರ್ ಅನ್ನ ಕೊಟ್ಟು ಸಬ್ಮಿಟ್ ಆದ್ರೆ ಕೊಡಿ ಈ ರೀತಿಯಾಗಿ ಲಾಗಿನ್ ಆಗಿ ಮೊದಲು ಇದೆಲ್ಲ ನಾನು ಡೀಟೇಲ್ ಸೈಡ್ ಮಾಡ್ತಿದ್ದೀನಿ ಮೊಬೈಲ್ ನಂಬರ್ ಎಲ್ಲ ಕಾನ್ಫಿಡೆನ್ಶಿಯಲ್ ಅದಕ್ಕೆ ಕೈಡ್ ಮಾಡ್ತಿದ್ದೀನಿ ನೋಡಿ ನಿಮ್ಮ ಒಂದು ಮೊಬೈಲ್ ನಂಬರ್ ಪಾಸ್ವರ್ಡ್ ಹಾಕಿದ ತಕ್ಷಣ ನೀವು ಮೊಬೈಲ್ ನಂಬರ್ ನಿಮ್ಮ ಒಂದು ಓಟಿ ಪಿ ಕೊಟ್ಟಿದ ತಕ್ಷಣ ಈ ರೀತಿಯಾಗಿ ಲಾಗಿನ್ ಆಗುತ್ತೆ ಆದಷ್ಟು ನಿಮ್ಮ ಒಂದು ಮೊಬೈಲ್ ಅಲ್ಲಿ ನೋಡಿ ಇಲ್ಲಿ ಸೈಡ್ ಗೆ ಹಾಕೊಂಡು ಯೂಸ್ ಮಾಡಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಅಪ್ಲೈ ಮಾಡ್ತಿರಬೇಕಾದ್ರೆ ಯಾಕಂದ್ರೆ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ನೋಡ್ಕೋಬಹುದು ಮೆನ್ಯೂ ಅಲ್ಲಿ ಇಲ್ಲಿ ನೀವು ನೋಡ್ಕೋಬಹುದು ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕಾಣಿಸ್ತಿದೆ ಅಲ್ಲ ವಿವೋ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ನೀವು ಕ್ಲಿಕ್ ಮಾಡಿ ಬೇಕಾಗುತ್ತೆ ನೋಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ತುಂಬ ಯೋಜನೆಗಳಿರುತ್ತೆ ಅದರಿಂದ ನೀವು ಇಲ್ಲಿ ಸರ್ಚ್ ಬಾರ್ಗೆ ಹೋಗಿ ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ಇಲ್ಲಿ ಸೈಡಲ್ಲಿ ಸರ್ಚ್ ಅಂತ ಇರುತ್ತಲ್ಲ ಅಲ್ಲೋಗಿ ನೀವು ಯುವನ್ ಇದೆ ಅಂತ ಟೈಪ್ ಮಾಡಿ ನೋಡಿ ಈ ರೀತಿಯಾಗಿ ಯುವನ್ ಇದೆ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಆದರೆ ಕೊಡಿ ನೋಡಿ ಇಲ್ಲಿ ಇವನ್ ಇದೆ ಅಂತ ನೀವು ಟೈಪ್ ಮಾಡಿದ ತಕ್ಷಣ ನೀವು ಸರ್ಚ್ ಕೂಡ ಮಾಡುವ ಅವಶ್ಯಕತೆ ಇಲ್ಲ ಇವನ್ ಇದೆ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನೋಡ್ಕೋಬಹುದು ಸರ್ವಿಸ್ ನೇಮ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫಾರ್ ಇವನ್ ಇದೆ ಸ್ಕೀಮ್ ಅಂತ ಕಾಣ್ತಿದೆ ಅಲ್ಲ ಆ ಒಂದು ಲಿಂಕ್ ಮೇಲೆ ಆದರೆ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಸ್ವಯಂ ಘೋಷಣೆ ಒಪ್ಪಿಗೆ ಇದೆಲ್ಲ ಓದ್ಕೋಬೇಕಾಗುತ್ತೆ ನೀವು ಆರು ಪಾಯಿಂಟ್ ಓದ್ಕೊಳ್ಳಿ ಮತ್ತೆ ಮತ್ತೆ ಇಲ್ಲಿ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಇನ್ ದ ಅಪ್ಲಿಕೇಶನ್ ಆಸ್ ಪರ್ ಇವನ್ ಇದು ಗೈಡ್ ಲೈನ್ಸ್ ಇಸ್ ಟ್ರೂ ಟು ದ ಬೆಸ್ಟ್ ಆಫ್ ಮೈ ನಾಲೇಜ್ ಇದು ಎಸ್ ಹೌದು ಅಂತ ಕೊಟ್ಕೊಳ್ಳಿ ನೋಡಿ ಇಲ್ಲಿ ನೀವು ಎಸ್ ಕೊಟ್ಟಿದ ತಕ್ಷಣ ಇಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್ ಆದ್ರೆ ತೋರಿಸುತ್ತೆ ಇಲ್ಲಿ ನೇಮ್ ಆಸ್ ಪರ್ ಆಧಾರ್ ನಿಮ್ಮ ಒಂದು ಆಧಾರ್ ಅಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇದೆ ಆ ರೀತಿ ಆಗಿ ಕೊಡಬೇಕಾಗುತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ಕೊಡಬೇಕಾಗುತ್ತೆ ನಿಮ್ಮ ಒಂದು ಜೆಂಡರ್ ಮೇಲ್ ಫೀಮೇಲ್ ಫಿಮೇಲ್ ಅಂತ ಮೆನ್ಶನ್ ಮಾಡಿ ಇಲ್ಲಿ ಭಾವಚಿತ್ರ ನಿಮ್ಮ ಒಂದು ಫೋಟೋ ಆದ್ರೆ ಕೊಡಬೇಕಾಗುತ್ತೆ ಇಲ್ಲ ಅಂದ್ರೆ ಇಲ್ಲಿ ಅಲ್ಲಿಂದ ಫೋಟೋ ತಗೊಳ್ಳೋ ಆಪ್ಷನ್ ಕೂಡ ಇದೆ ನಿಮಗೆ ಇಲ್ಲಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಒಂದು ಕರೆಂಟ್ ಅಡ್ರೆಸ್ ಕೊಡಬೇಕಾಗುತ್ತೆ ಇಲ್ಲಿ ವಿಳಾಸ ಒಂದು ವಿಳಾಸ ಎರಡು ಇಲ್ಲಿ ವಿಳಾಸ ಎರಡೇನು ಅವಶ್ಯಕತೆ ಇಲ್ಲ ಆಪ್ಷನ್ ಅಲ್ಲಿ ಇದೆ ಇಲ್ಲಿ ನೋಡಿ ನಿಮಗೆ ರೆಡ್ ಸ್ಟಾರ್ ಅಲ್ಲಿ ಕಾಣ್ತಿದೆ ಅಲ್ಲ ಆ ಒಂದು ಮಾತ್ರ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಡಿಸ್ಟಿಕ್ ನೇಮ್ ಆಫ್ ದ ಅಪ್ಲಿಕೆಂಟ್ ನಿಮ್ ಡಿಸ್ಟಿಕ್ ನೇಮ್ ತಾಲೂಕ್ ನೇಮ್ ಎಲ್ಲ ಕೊಡಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಎಜುಕೇಷನ್ ಡೀಟೇಲ್ಸ್ ಸೆಲೆಕ್ಟ್ ಕೋರ್ಸ್ ನಿಮ್ದು ನೋಡಿ ಇಲ್ಲಿ ಸೆಲೆಕ್ಟ್ ಯು ಸಿ ಆರ್ ಎಸ್ ಎಸ್ ಎಲ್ ಸಿ ಎಡ್ರಲ್ಲಿ ಒಂದು ಕೇಳಿದ್ದಾರೆ ಇಲ್ಲಿ ನಿಮಗೆ ಸೆಲೆಕ್ಟ್ ಪಿ ಯು ಸಿ ಆರ್ ಎಸ್ ಎಸ್ ಎಲ್ ಸಿ ಅಂತ ಮತ್ತೆ ಇಲ್ಲಿ ಸೆಲೆಕ್ಟ್ ಯೂನಿವರ್ಸಿಟಿ ಬೋರ್ಡ್ ನೇಮ್ ಈಗ ನೀವು ಕೇಳಬಹುದು ಇದನ್ನೆಲ್ಲ ಯಾಕೆ ನಮಗೆ ಡೀಟೇಲ್ಸ್ ಎಂಟರ್ ಮಾಡಿ ನೀವು ತೋರಿಸ್ತಿಲ್ಲ ಅಂತ ನೀವು ಕೇಳ್ಬೋದು ಈಗ ನಿಮಗೆ ಇಲ್ಲಿ ಆಗ್ತಿರುವಂತಹ ಸಮಸ್ಯೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದೆ ಅಲ್ಲ ಏನಾಗ್ತಿದೆ ಅಂದ್ರೆ ಯಾರೂ ಅಪ್ಲಿಕೇಶನ್ಸು ಫೈನಲ್ ಸಬ್ಮಿಷನ್ಸ್ ಆಗ್ತಿಲ್ಲ ಯಾಕಂದ್ರೆ ನಿಮ್ಮ ಒಂದು ಯೂನಿವರ್ಸಿಟಿ ಇದು ಡೀಟೇಲ್ಸ್ ಕೊಡೋವಾಗಿರ್ಬೋದು ಕೆಲವೊಂದು ಡೀಟೇಲ್ಸ್ ಫೆಚ್ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಒಂದು ಯೂನಿವರ್ಸಿಟಿಯವರು ನಿಮ್ಮ ಒಂದು ಮಾರ್ಕ್ಸ್ ಡೀಟೇಲ್ಸ್ ಆಗಿರ್ಬೋದು ಎಲ್ಲ ಶೇರ್ ಮಾಡಬೇಕಾಗುತ್ತೆ ಏನು ಅದು ಫೆಚ್ ಆಗ್ತಿಲ್ಲ ಯಾವ ರೀತಿ ಎಸ್ ಎಸ್ ಪಿ ಅಲ್ಲಿ ಒಂದು ಪ್ರಾಬ್ಲಮ್ ಆಗ್ತಿತ್ತಲ್ಲ ಆ ರೀತಿಯಾಗಿ ಅಪ್ಡೇಟ್ ಮಾಡ್ತಾರೆ ಅಪ್ಡೇಟ್ ಮಾಡಿದ್ಮೇಲೆ ನಿಮಗೆ ಏನಾಗುತ್ತೆ ಈ ರೀತಿಯಾಗಿ ಎಲ್ಲ ಒಂದು ಸಬ್ಮಿಟ್ ಮಾಡಬಹುದು ಈಗ ಎಲ್ಲರೂ ನೀವು ಟ್ರೈ ಮಾಡಿ ಡೀಟೇಲ್ಸ್ ಎಲ್ಲ ನಿಮಗೆ ಗೊತ್ತಿರೋ ಡೀಟೇಲ್ಸೇ ಇದೆ ಇರೋ ಡಿಟೇಲ್ಸ್ ಏನು ಇಲ್ಲ ಎಲ್ಲ ನಿಮಗೆ ಗೊತ್ತಿರೋ ಡೀಟೇಲ್ಸೇ ಇದೆ ಈಸಿ ಸ್ಟೆಪ್ಸ್ ಆದ್ರೆ ಇದೆ ಈಗ ನೀವು ಟ್ರೈ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾರ್ದು ಈಗ ಸಬ್ಮಿಟ್ ಆದ್ರೆ ಆಗ್ತಿಲ್ಲ ಅಪ್ಲಿಕೇಶನ್ಸ್ ನೀವು ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನಿಮಗೆ ನೆಕ್ಸ್ಟ್ ಈಗ ಅಪ್ಲಿಕೇಶನ್ಸ್ ಸಬ್ಮಿಟ್ ಆಗೋವಾಗ ನಿಮಗೆ ಬೇಕಾದ್ರೆ ಲೈವ್ ಪ್ರೂಫ್ ಆಗಿ ಇನ್ನೂ ಒಂದು ವೀಡಿಯೋ ಮಾಡಿ ಆ ವಿಡಿಯೋ ಅಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿಬಿಟ್ಟು ತೋರಿಸ್ತೀನಿ ಯಾಕೆ ಡೀಟೇಲ್ಸ್ ಎಂಟರ್ ಮಾಡಿ ತೋರಿಸ್ತಿಲ್ಲ ಅಂದ್ರೆ ಅದಗೂ ಸಬ್ಮಿಟ್ ಆಗ್ತಿಲ್ಲ ಅದರಿಂದ ನಿಮಗೆ ಡೀಟೇಲ್ಸ್ ಎಂಟರ್ ಮಾಡಾದ್ರೆ ತೋರಿಸ್ತಿಲ್ಲ ಇದು ನಿಮ್ಗೆ ಏನೇನು ಪ್ರಾಬ್ಲಮ್ ಆಗ್ತಿದೆ ಏನೇನು ಎರರ್ ಬರ್ತಿದೆ ಅಪ್ಲೈ ಮಾಡ್ತಿರ್ಬೇಕಾದ್ರೆ ಅನ್ನೋದನ್ನ ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಏನೇ ಡೌಟ್ ಇಲ್ಲ ಯುವ ನಿಧಿ ಯೋಜನೆ ಬಗ್ಗೆ ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ